ಕಡಬಗೆರೆ ಸೀನ್ನ ಶೂಟೌಟ್ನ ನಂತರ ಪೊಲೀಸರು ಕಣ್ಣಿಗೆ ನಿದ್ದೆ ಮಾಡಿಲ್ಲ. ಸತತ ವಿಚಾರಣೆ ನಡೆಸ್ತಾ ಇರುವ ಪೊಲೀಸರ ಬಲೆಗೆ ಮತ್ತಷ್ಟು ಮಿಕಗಳು ಬಿದ್ದಿವೆ. ಒಂದು ಸಣ್ಣ ಕ್ಲೂ ಅನ್ನು ಕೂಡ ನಿರ್ಲಕ್ಷ್ಯ ಮಾಡದ ಪೊಲೀಸರು ಆರೋಪಿಗಳನ್ನ ಬಂಧಿಸಲೇಬೇಕು ಅಂತ ಶಪಥ ಮಾಡಿದಂತಿದೆ. ಕಡಬಗೆರೆ ಸೀನ್ನ ಶೂಟ್ ಔಟ್ ಪ್ರಕರಣದಲ್ಲಿ ಸೈಲೆಂಟ್ ಸುನಿಲ್ ಮತ್ತು ಒಂಟೆ ರೋಹಿತ್ ಕೈವಾಡವಿದೆ ಅನ್ನೋ ಒಂದು ಸಣ್ಣ ಲೀಡ್ ನಿಂದ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಎನ್ಕ್ವೈರಿ ವೇಳೆ ಹಲವಾರು ರೌಡಿ ಶೀಟರ್ಗಳ ಮನೆಗೆ ದಾಳಿ ಮಾಡಿದ ಪೊಲೀಸರಿಗೆ ಹಲವು ಲಿಂಕ್ಗಳು ಕೂಡ ಸಿಕ್ಕಿವೆ. ಹೀಗೆ ರೈಡ್ ಮಾಡಿದಾಗ ಸಿಕ್ಕಿಬಿದ್ದವರೇ ಒಂಟೆ ರೋಹಿತ್ನ ಶಿಷ್ಯಂದಿರಾದ ಡಬಲ್ ಮೀಟರ್ ಮೋಹನ, ವಿಲ್ಸನ್ ಗಾರ್ಡನ್ ನಾಗರಾಜು ಅಲಿಯಾಸ್ ಪಳನಿಸ್ವಾಮಿ ಮತ್ತು ಬಸವರಾಜು. ಕಂಟ್ರಿ ಪಿಸ್ತೂಲ್ ನಿಂದ ನಡೆಯಿತ ಕೃತ್ಯ. ದಾಳಿ ನಡೆಸಿದ್ದು ಶೂಟೌಟ್ ಕೇಸ್ಗೆ, ಸಿಕ್ಕಿ ಬಿದ್ದಿದ್ದು ದರೋಡೆ ಕೇಸಲ್ಲಿ. ಸಿಕ್ಕಿರೋ ಸಣ್ಣ ಸಣ್ಣ ಸುಳಿವನ್ನು ಬಿಡದ ಪೊಲೀಸರು ಸೈಲೆಂಟ್ ಸುನಿಲ, ರೋಹಿತ್ ಮತ್ತು ಸೀನ ಕೊಡೋ ಇಂಚಿಂಚು ಮಾಹಿತಿಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ವರ್ಕ್ ಮಾಡುತ್ತಿರುವ ಪೊಲೀಸರು ಕಳೆದ ರಾತ್ರಿ ಒಂಟೆ ರೋಹಿತ್ನ ಸಹಚರರಾದ ಡಬಲ್ ಮೀಟರ್ ಮೋಹನ್ನ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರೋಡೆಗೆ ಹೊಂಚು ಹಾಕುತ್ತಿದ್ದ ಮಾಹಿತಿ ಕೂಡ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದಾಗ ಅವರ ಬಳಿ ಕಂಟ್ರಿ ಪಿಸ್ತೂಲ್, 6 ಜೀವಂತ ಗುಂಡು, ಜಾಕೆಟ್, ಬ್ಲಾಕ್ ಹೆಲ್ಮೆಟ್ಗಳು ಪತ್ತೆಯಾಗಿವೆ. ಅಂದು ಶೂಟೌಟ್ ನಡೆದ ಸಂದರ್ಭದಲ್ಲೂ ಕೂಡ ಕೆಲವರ ಹೇಳಿಕೆ ಪ್ರಕಾರ ಆರೋಪಿಗಳು ಹೆಲ್ಮೆಟ್ ಮತ್ತು ಜರ್ಕಿನ್ ಅನ್ನು ಧರಿಸಿ ಬಂದಿದ್ರು ಎಂಬ ಮಾಹಿತಿ ಇದೆ. ಅದೂ ಅಲ್ಲದೆ ರೋಹಿತ್ ಮತ್ತು ಸೈಲೆಂಟ್ ಸುನಿಲ್ನ ಕೈವಾಡ ಇದೆ ಅನ್ನೋ ಅನುಮಾನ ಮತ್ತು ಈಗ ಸಿಕ್ಕಿಬಿದ್ದ ಆರೋಪಿಗಳು ಕೂಡ ರೋಹಿತ್ನ ಸಹಚರರು, ಆದ್ದರಿಂದ ಇವರೇ ಈ ಕೃತ್ಯ ನಡೆಸಿರಬಹುದು ಎಂಬ ಶಂಕೆ ಬಲವಾಗಿದೆ. ಈ 4 ಜನ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ, ಬಾಕಿ ಎಲ್ಲರೂ ಓಡೋಗಿದ್ದಾರೆ. ಒಂದು ಕಂಟ್ರಿ ಮೇಡ್ ಪಿಸ್ತಲ್ ಹಾಗೂ 6 ಜೀವಂತ ಕಾರ್ತೂಸುಗಳು, ಗುಂಡುಗಳು, ಒಂದು ಚಾಕು, 2 ಕಪ್ಪು ಬಣ್ಣದ ಜರ್ಕಿನ್, ಒಂದು ಜೊತೆ ಶೂ ಹಾಗೂ ಒಂದು ಹೆಲ್ಮೆಟ್, ಒಂದು ಬೆತ್ತದ ದೊಣ್ಣೆ ಹಾಗೂ ಕಪ್ಪು ಬಣ್ಣದ ಒಂದು ಲಗೇಜ್ ಬ್ಯಾಗ್ ಕೂಡ ಈಗಾಗಲೇ ವಶಪಡಿಸಿಕೊಂಡಲಾಗಿದೆ. ಸದ್ಯಕ್ಕೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಂಧಿತರಾಗಿರೋ ಈ ಆರೋಪಿಗಳನ್ನು ಶೂಟೌಟ್ ಕೇಸ್ನ ಶಂಕಿತ ಆರೋಪಿಗಳು ಎಂದು ಹೇಳಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈ ಶಂಕೆಯ ಹಿನ್ನೆಲೆಯಲ್ಲಿ ರೋಹಿತ್, ಸುನಿಲ್ ಜೊತೆ ಸಿಕ್ಕಿಬಿದ್ದಿರುವ ಆರೋಪಿಗಳ ಜೊತೆ ಜಂಟಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ರವಿಕುಮಾರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್.